ನಮಸ್ತೆ ಎಲ್ಲರಿಗೂ, ನೀವು ನೋಡ್ತಾ ಇರೋ ಬಂಡೀಸ್ ಗ್ಯಾರೇಜ್. ನಾನು ನಿಮ್ಮ ಬಂಡಿ ಇವತ್ತು ನೋಡಿದ್ರೆ ನಮ್ಮ ಹತ್ರ ಇರೋದೊಂದು ಸ್ಪೆಷಲ್ ವಿಡಿಯೋ. ಯಾಕಂತಂದ್ರೆ ನಾವು ಇವತ್ತು ಅಪ್ಪೆ ಆಟೋನ ಬಿಎಂ ಎಂಜಿ ಓಡಿಸ್ತಾ ಇದ್ವಿ. ಸೊ ನೋಡ್ತಾ ಇರ್ಬೋದು, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಾನಲ್ ಕೆಲವು ಸುಬ್ರಗ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಒಂದು ಲೈಕ್ ಮಾಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಂಟಿ ಬಾಯ್ಸ್, ಇವಾಗ ನಮ್ಮ ಹಿಂದೆ ಬತ್ತಿದ್ದಾರೆ ಅವರು, ರೆಡ್ ಕಲರ್ ಅಪ್ಪೆ ಆಟೋ ತರ ಇರೋರು. ಅವ್ರು ಯಾಕೆ ಹಂಗೆ ಹೋಗ್ತಾವ್ರೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಆ ವ್ಯಕ್ತಿ ನೋಡೋಣ. ಸೊ ಮ್ಯಾಪ್ನ ಒಂದು ಲೆಫ್ಟ್ ಭಾಗದಲ್ಲಿ ನಿಮಗೆ ಅದರ ಅವ್ರು ಎಲ್ಲಿದ್ದಾರೆ ಅಂತ ಗ್ರೀನ್ ಡಾಟಲ್ಲಿ ಕಾಣಿಸ್ತಾ ಇರ್ಬೋದು. ಓಕೆ, ಅವ್ರ ಹತ್ರ ಬಂದಿದ ತಕ್ಷಣ ಹೋಗ್ಬಿಡೋಣ. ಓಕೆ ಬಾಯ್ಸ್, ಇವಾಗ ಬತ್ತಿದ್ದಾರೆ ಹತ್ರ. ಸೊ ತ್ರೀ ವೀಲರಲ್ಲಿ ಅವ್ರಿಗೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಸೊ ನಮ್ಮದು ತ್ರೀ ವೀಲರು, ಅವ್ರದ್ದು ಫೋರ್ ವೀಲರು. ಸೊ ಕಾರ್ನರಿಂಗಲ್ಲಿ ಸೊ ನಮ್ಮನ್ನ ಅವರು ಈಸಿಯಾಗಿ ಬೀಟ್ ಮಾಡಿಬಿಡ್ಬೋದು. ಸೊ ಈ ಥರ, ಸೊ ಹಿಂದೆ ಬಂದ್ಬಿಟ್ಟ ಆಲೇ ಬೇಗನೆ. ಸೊ ಕಾರ್ನರಿಂಗಲ್ಲಿ ಸೊ ನಮ್ಮದು ಎರಡು ವೀಲಲ್ಲಿ ಹೋಗುತ್ತೆ, ಆ ಥರ ಇದೇ ರೀತಿ ಕೂಡ ಆಗುತ್ತೆ. ಹಾಕೊಂಡು ಗುದಿತ ಒಂದು ಸಿಸಿಯ ಪಾಪ. ಸೊ ಗಾಡಿ ಎಷ್ಟು ಡೆಮಾಲಿಷನ್ ಆಗುತ್ತೆ ಅಷ್ಟಾಗಲಿ. ಸೊ ಅದಾದಮೇಲೆ ಬೇಕಾದ್ರೆ ನಾವು ಇದ್ರಲ್ಲಿ ಅವ್ರನ್ನ ಚೇಂಜ್ ಮಾಡೋಣ, ಚೇಂಜ್ ಮಾಡೋಕ್ಕಾಗುತ್ತಾ ಇಲ್ವಂತ ನೋಡೋಣ. ಓಕೆ ಬಾಯ್ಸ್, ಹಿಂದೆನೇ ಬರ್ತೈತಾರೆ. ಓಕೆ ಓಕೆ, ಅವ್ರ ಹಿಂದೆ ಎಷ್ಟು ಆಗುತ್ತೋ ಅಷ್ಟು ತಪ್ಪಿಸ್ಕೋಬೇಕು. ಓಕೆ, ಹಾಕ್ಕೊಂಡು ಗುದಿತಾವನೆ ಸಿಕ್ತು ಅಂದ್ಬಿಟ್ಟು. ಇದ್ಯಾಕೆ ಈ ಥರ ಆಡ್ತೈತೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಸೊ ನನ್ನ ಗೇರಿಗೆ ಹಾಕಿರಲಿಲ್ಲ, ನೂಟ್ಲಲ್ಲಿತ್ತು. ಎ ಫ್ಯೂ ಮೊಮೆಂಟ್ಸ್ ಲೇಟರ್, ಸೊ ಗೇರೇನ ಕರೆಕ್ಟಾಗಿ ಹಾಕಿಲ್ಲ ಅಂತಂದರೆ ಬಂದು ಈ ಥರ ಹಾಕ್ಬಿಡುತ್ತೆ. ಸೊ ಗಾಡಿ ಕಂಡೀಷನ್ ಅಂತೂ ಫುಲ್ಲು ತೋತ್ಲ ಪಾತ್ಲ ಆಗಿಬಿಟ್ಟೈತೆ. ಸೊ ಓಡ್ತಾನೆ ಇಲ್ಲ. ಸೊ ಬಾಯ್ಸ್, ಇವಾಗ ನಾವು ಇದನ್ನು ಸೋಲ್ ಒಪ್ಕೊಂಬಿಡೋಣ ಸೀದಾ. ಓಕೆ, ಇವಾಗ ಇನ್ನೊಂದೇನಪ್ಪ ಅಂತಂದರೆ, ಸೊ ಇವಾಗ ಅವ್ರು ಓಡ್ತಾರೆ ನಾವು ಹಿಡಿಬೇಕು. ಸೊ ಆ ಥರ ಮಾಡೋಣ. 2 hours later. ಸೊ ಓಕೆ ಬಾಯ್ಸ್, ಇವಾಗ ನಾವು ಅವ್ರನ್ನ ಫಾಲೋ ಮಾಡಬೇಕು. ಸೊ ಅವ್ರು ಹೋಗಲಿ, 2 ಸೆಕೆಂಡ್ ಹೆಡ್ ಕೊಡೋಣ ಸಾಕು, ಹೆಡ್ ಕೊಟ್ಟಿದ್ದು. ಸೊ ಇವಾಗ ಅವ್ರನ್ನ ನಾವು ಚೇಂಜ್ ಮಾಡಬೇಕು. ಇದರ ಅದರಲ್ಲಿ ಒಂದು ಅಡ್ವಾಂಟೇಜ್ ಏನು, 4 ವೀಲ್ ಐತೆ, ಇದರಲ್ಲಿ ಡಿಸ್ಅಡ್ವಾಂಟೇಜ್ ಆಗಿ 3 ವೀಲ್ ಐತೆ. ಸೊ ಕಾರ್ನರಿಂಗಲ್ಲಿ ಆಯ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಚಾನ್ಸಸ್ ಎಲ್ಲ ಬಿದ್ದೇ ಬೀಳ್ತೀವಿ. ಅದರಲ್ಲಿ ಏನು ಹಸ್ದು ಇರೋದು ಹೇಳಬೇಕು, ಅವನು ಆಲೆ ಅಷ್ಟು ದೂರ ಹೋಗ್ಬೇಕ್ಬಿಟ್ಟಿರ್ತೇನೆ. 4 ವೀಲ್ ಒಂದ ಸ್ಟೆಬಿಲಿಟಿ ಇರುತ್ತೆ. ಸೊ 3 ವೀಲರ್ಗಿಂತ 4 ವೀಲ್ ಒಂದು ಸ್ಟೆಬಿಲಿಟಿಗೆ ಇರುತ್ತೆ. ಬಟ್ ಇನ್ನೊಂದೇನಪ್ಪ ಅಂತಂದರೆ, ಸೊ ನೋಡಿ 2 ವೀಲಲ್ಲೆಲ್ಲ ಹೋಗುತ್ತೆ, ಇದು ಅದರಲ್ಲಿ ಆ ಥರ ಆಗಲ್ಲ, ಇದರಲ್ಲಿ ಹೋಗ್ಬೋದು. ಸೊ ನಾನು ಅವನ್ನ ಹಿಡಿಯೋಕ್ಕಾಗಲ್ಲ ಅಂತ ಅನ್ಕೊತೀನಿ, ಅಷ್ಟು ಫಾಸ್ಟಾಗಿ ಹೋಗ್ತವನೆ. ಸೊ ನನ್ನ ಕೈಲಂತೂ ಅಷ್ಟು ಫಾಸ್ಟಾಗಿ ಹೋಗೋಕೆ ಆಗ್ತಾಯಿಲ್ಲ, ಬೇಕಾದ್ರೆ ಈ ಆರ ನೋಡಿಕೊಂಡು ಇರ್ಬೋದು ಅಷ್ಟೇ. ಓಕೆ ನೋಡೋಣ, ಆದಷ್ಟು ಒಂದು ಫೇಸ್ನ ಮೇಂಟೈನ್ ಮಾಡಿ ಹೋಗಿ ಹಿಡಿಯೋಕ್ಕಾದರೆ ಹಿಡಿಯೋಣ. ಒಂದ್ಸತಿ ಟಚ್ ಮಾಡಿದ್ರೆ ಸಾಕು, ಅದು ಒಂದು ಮಿಷನ್ ಅಕಾಂಪ್ಲೀಷ್ ಮಾಡೋ ಥರ ಇರುತ್ತೆ, ಫೀಲ್ ಆಗುತ್ತೆ.
ಬಟ್ ಈ ಥರ ಟೈಟ್ ಕಾರ್ನರಿಂಗ್ ಬಂತು ಅಂತಂದರೆ ಸೊ ಪಕ್ಕ ಅವ್ರನ್ನ ಅವರೇ ಗೆದ್ದಿರೋ ಥರ ಆಗುತ್ತೆ. ಸೊ ಈ ಥರ ಲೈಕ್ ಈ ಥರ ಬಂತಲ್ಲ ಅವನ ಆಲೆ ಅಷ್ಟು ದೂರ ಹೋಗ್ಬಿಟ್ಟವನೆ. ಸೊ ಹೆಂಗೆ ಹಿಡಿಯೋದಂತ ಕಣ್ಣುಗಾರ ಕಾಣಿಸ್ಕೊತವನೆ. ಸೊ ಸ್ವಲ್ಪ ಹೊತ್ತು ಅದನ್ನು ಬಿಟ್ಟರೆ ಒಂಚೂರು ಕಾರ್ನರಿಂಗಲ್ಲಿ ಏನಾದ್ರು ಮಿಸ್ ಗೀಸ್ ಆಯಿತು ಅಂತಂದರೆ ಅದನ್ನು ಕಾಣಿಸ್ಕೊಳ್ಳಲ್ಲ ಅವನು. ಸೊ ಆದರೆ ಮ್ಯಾಪಲ್ಲೂ ಕೂಡ ಕಾಣಿಸ್ಕೊತಲ್ಲ, ಅಷ್ಟು ಬೇಗ ಹೋಗ್ಬಿಟ್ಟವನೆ. ಬಟ್ ಇದರಲ್ಲಿ ಸ್ಟಂಟ್ ಗಿಂಟ್ ಎಲ್ಲ ಮಾಡ್ಬೋದು ಅನ್ನೋ ಒಂದೇ ಕಾರಣಕ್ಕೆ ನಾವು ಈ ಗಾಡಿನ ಚೂಸ್ ಮಾಡಿದ್ದೀವಿ. ಮತ್ತು ಡಿಫಿಕಲ್ಟ್ ನಮಗೆ ತುಂಬ ಇಷ್ಟ, ಅದಕ್ಕೋಸ್ಕರನೇ. ಓಕೆ, ಕಾರ್ನರಿಂಗ್ ಬಂದಿದೆ ಬಾಯ್ಸ್, ಹಾರ್ಡ್ ಕಾರ್ನರಿಂಗ್. ಸೊ ಇವಾಗ ಓಕೆ ಈ ಥರ ಆಗುತ್ತೆ, ಏನು ಮಾಡೋ, ಆಗಷ್ಟು ಮಾಡೋಣ. ವಾಲೆ ಹೋಗ್ಬಿಟ್ಟಿರ್ತಾನೆ ಅಲ್ಲಿ ಹೋಗ್ತಾನೆ ನೋಡಿ. ಸೊ ಹಿಡಿಯೋಕ್ಕಾದ್ರೆ ಹಿಡಿಯೋಣ, ಇದನ್ನು ಬಿಟ್ಬಿಡೋಣ ಅಂತ ಹೇಳೋಕ್ಕಾಗಲ್ಲ, ನಾವು ಹಿಡಿದೇ ಹಿಡಿತೀವಿ. ಓಕೆ 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 ಈ ಪಾರ್ಟ್ ಈ ಒಂದು ಸೈಡಿಂದ ನೋಡೋಣ ಹೆಂಗಿರುತ್ತೆ ಅಂತ. ವಿಲಿ ಗಿಲಿ ಎಲ್ಲ ಹೊಡೆಯೋದು ಅವ್ನು ಸಿಗಲ್ಲ ಅಂತ ಅನ್ಕೊತೀನಿ. ಅವನೇನೆಲ್ಲ ತಗರಿಗೆ ಈಗ ಹಾಕ್ಕೊಂಡಿದ್ರೆ ಸೊ ಕಾರ್ನರಿಂಗಲ್ಲಿ, ಸೊ ಅವಾಗ ಬೇಕಾದ್ರೆ ಹೋಗಿ ಹಿಡಿಬೋದು. ಅದು ಬಿಟ್ಟರೆ ನಾರ್ಮಲಾಗಿ ಹಿಡಿಯೋಕ್ಕಾಗಲ್ಲ, ಯಾಕಂದರೆ 4 ವೀಲು ಮತ್ತು ಪವರ್ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಗಾಡಿಗೆ ಸ್ಟೆಬಿಲಿಟಿ ಇರುತ್ತೆ, ಆ ಥರ ಆಗುತ್ತೆ. ಇವಾಗ ಕಾರ್ನರಿಂಗ್ ಬರುತ್ತಲ್ಲ, ಸೊ ಅದರಲ್ಲಿ ನೋಡ್ತೀರಾ ನೀವು ಈ ಗಾಡಿ ಸ್ಟೆಬಿಲಿಟಿ. ಸೊ ಇಲ್ಲೇ ಇದ್ದೇನೆ, ಹಿಡಿಬೋದು. ಬಾಯ್ಸ್ ನಮ್ಮ ಒಂದು 3 ವೀಲಲ್ಲಿ, ಸೊ ಆ 4 ವೀಲ್ನ ಹಿಡಿಯೋಕ್ಕಾಗಲ್ಲ, ಅದಂತೂ ಒಪ್ಕೊಂಬಿಡ್ತೀನಿ ಸೀದಾ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ನೀವು ಇಷ್ಟ ಆಗಿರೋ ದಯವಿಟ್ಟು ಹುಡುಗೊಂದು ಲೈಕ್ ಮಾಡಿ ಮತ್ತು ಚಾನಲ್ಗೆ ಯಾರು ಸ್ವಲ್ಪ ಬಗ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟಾಟಾ, ಬೈ, ಗುಡ್ ಬೈ, ವೋಟ್ ಬತ್ತಿಯಾ, ಟಾಟಾ. ಓಟ್ ಬಾ.